ಊಟದ ಸಮಯವಾಗಿದೆ, ನೀವು ಹಸಿದಿರಬೇಕು, ನಡೀರಿ ಊಟ ಮಾಡ್ತಾ ಮಾತಾಡೋಣ. ತುಂಬಾ ವಿಷಯ ನಿನಗೆ ತಿಳಿಸ್ಲಿಕ್ಕಿದೆ. ಇದು ಇದು ನನ್ಗೇನಾಗ್ತಾ ಇದೆ? ಒಮ್ಮೆಲೆ ಯಾಕೆ ನಿದ್ದೆ ಬರ್ತಿದೆ? ನನ್ಗೂ ಎಲ್ಲ ಮಂಜಿನಂತೆ ಕಾಣಿಸುತ್ತೆ. ಕಿಂಗ್, ಮೈರಾ, ವರುಣ್, ರುದ್ರನನ್ನು ಹಗ್ಗದಿಂದ ಯಾಕ್ ಕಟ್ಟಿದ್ದಾರೆ? ನನ್ ಮ್ಯಾಜಿಕ್ ಮಾಡಿ ರೂಪ್ ತುಂಡು ಮಾಡ್ತೀನಿ. ಮೈರಾ, ಯಾವಾಗ್ಲೂ ನನ್ನೊಂದಿಗೆ ಹೀಗ್ ಯಾಕ್ ಮಾಡ್ತೀಯ? ಇದು ಮ್ಯಾಜಿಕಲ್ ರೂಪು, ಹಾಗಾಗಿ ಪ್ರಾಬ್ಲಮ್ ಆಯ್ತು. ಇದೇನಾಯ್ತು? ರುದ್ರ ಹೇಳ್ತಾ ಇಲ್ವಾ? ಓಹೋ, ನನಗನ್ಸುತ್ತೆ ರುದ್ರನ ಮೇಲೆ ನಿದ್ದೆಯ ಔಷಧಿಯ ಪ್ರಭಾವ ಜಾಸ್ತಿನೇ ಆಗಿಬಿಟ್ಟಿದೆ. ಕಿಂಗ್, ಇದೇನ್ ಹೇಳ್ತಿದ್ದೀರಿ? ನೀವು ನಮ್ಮ ಫ್ರೆಂಡ್ ಅಲ್ವಾ? ಫ್ರೆಂಡ್? ನಿಮ್ಗೆ ತಪ್ಪು ಕಲ್ಪನೆಯಾಗಿದೆ. ನಾನು ನಿಮ್ಮ ಫ್ರೆಂಡ್ ಅಲ್ಲ, ಇವರೂ ಅಲ್ಲ. ಹಿಂದಿನ ಸಲ ನೀವು ನಮ್ ಜೊತೆ ಏನ್ ಮಾಡಿದ್ರಾ ಅದ್ರ ಮೇಲೆ ನಾವು ನಿಮ್ ಫ್ರೆಂಡ್ಸ ಎಂದೂ ಇಲ್ಲ. ನಮ್ಗೆ ರುದ್ರ ಮತ್ತು ನಿಮ್ಗೆ ಪಾಠ ಕಲಿಸ್ಬೇಕಿತ್ತು, ಮತ್ತೆ ನಮ್ಮ ಭಾಗ್ಯ ಕುಲಾಯಿಸಿತು. ಒಂದಿನ ನಮ್ಗೆ ಕಿಂಗ್ನಂತೆ ಕಾಣುವ ಇವ ಸಿಕ್ಕಿಬಿಟ್ಟ. ಮತ್ತೇನು, ನಾವು ನಮ್ಮ ಕಿಂಗ್ ಅನ್ನು ಜೈಲಿಗೆ ಇಟ್ಟಿದೆವು, ಮತ್ತೆ ಅವರಂತೆ ಕಾಣೋ ಈತನನ್ನು ಕಿಂಗ್ ಮಾಡಿ ಕೂರಿಸಿದೆವು. ರಿಯಲ್ ಕಿಂಗ್ನು ಇಲ್ಲೇ ಜೈಲಿನಲ್ಲಿದ್ದಾರೆ. ಯಾರಿಗೂ ಏನು ಗೊತ್ತಾಗ್ಬಾರ್ದು ಅಂತ ನಾವು ಎಲ್ಲಾ ಪಿಜನ್ಸ್ ಅನ್ನು ಹಾರುವುದನ್ನು ನಿಲ್ಲಿಸ್ಬಿಟ್ಟೆವು. ಮತ್ತೆ ತಮಾಷೆಯ ವಿಷಯವೆಂದ್ರೆ ನಮ್ಮ ಈ ನಕಲಿಯೇ ಇರ್ಲಿ, ಆದ್ರೆ ನಕಲಿ ಕಿಂಗ್ ಸ್ವಲ್ಪ ಮಟ್ಟಿಗೆ ಮ್ಯಾಜಿಕ್ ಬರುತ್ತೆ. ಯಾರೇ ಹಾರಲು ಪ್ರಯತ್ನಿಸ್ತಾರೋ ಅವರನ್ನು ನಕಲಿ ಕಿಂಗ್ ಮ್ಯಾಜಿಕ್ ನಿಂದ ಗಾಯಗೊಳಿಸಿದ. ಮಜಾ ಬಂತು. ನೀವಿಬ್ರು ನನಗೆ ವಿಶ್ವಾಸಘಾತ ಮಾಡಿದ್ರಿ. ನಾನು ನಿಮ್ಮಿಬ್ಬರ ಮೇಲೆ ಕಣ್ಣು ಮುಚ್ಚಿ ವಿಶ್ವಾಸ ಮಾಡಿದ್ದೆ, ಆದ್ರೆ ನೀವು ನನಗೆ ಇಷ್ಟು ದೊಡ್ಡ ಮೋಸ ಮಾಡಿದಿರಿ. ನಿಮ್ಮಿಬ್ಬರಿಗೂ ಅಧಿಕಾರದ ಹಸಿವಿತ್ತು, ಅದು ನಿಮಗೆ ಸಿಕ್ಕಿದೆ. ಇವರನ್ನ ಹೋಗ್ಲಿಕ್ಕೆ ಬಿಡಿ. ಕಿಂಗ್, ರುದ್ರನನ್ನು ನೋಡುತ್ತೇ ನಿಮ್ಮೊಳಗೆ ಪ್ರಾಣವೇ ಬಂದು ಬಿಡ್ತು. ಇಷ್ಟು ಜೋಶ್ ತೋರಿಸ್ಬೇಡಿ, ರುದ್ರನಂತೂ ನಮ್ಮೆಲ್ರಿಗೆ ದೊಡ್ಡ ಅಪಾಯ. ಇವತ್ತು ನಿಮ್ಮನ್ನು ಕಾಪಾಡಲು ಬಂದಿದ್ದಾನೆ, ಬಿಟ್ಟು ಬಿಟ್ರೆ ನಾಳೆ ಮತ್ತೆ ಬರ್ತಾನೆ. ಹಾ ಅವನಪ್ಪ ಜಾಗ್ರತೆ. ಇವನಿಗೇನಾದ್ರೂ ಮಾಡಿದ್ರೆ ನೀನೇನು ಮಾಡೋಕ್ಕಾಗಲ್ಲ. ಹೆಚ್ಚು ಮಾತನಾಡಿದ್ರೆ ನಿನ್ನನ್ನು ಮುಗಿಸಿ ಬಿಡ್ತೀವಿ. ಸರಿ ರುದ್ರ, ನನ್ನ ಕರ್ಕೊಂಡು ಬನ್ನಿ. ಅವನಿಗೆ ಈಗ ಇಲ್ಲಿ ಏನು ಕೆಲಸವಿಲ್ಲ. ರುದ್ರ
ಹತ್ತುಕೊಳ್ಳಿ, ಹೃದಯ ಆಳದಿಂದ ಹತ್ತು ಬಿಡಿ. ಅಳೋದ್ರಿಂದ ಮನಸ್ಸು ಹಗುರವಾಗುತ್ತೆ, ಆದ್ರೆ ಈಗ ನಿಮ್ಮನ್ನು ಕಾಪಾಡಲು ಯಾರೂ ಬರೋದಿಲ್ಲ. ಆ ಪುಟ್ಟ ಹುಡುಗ ರುದ್ರ, ನನಗೇನು ಮಾಡೋಕಾಗ್ಲಿಲ್ಲ, ಈಗಂತೂ ಈ ಜಗತ್ತಿನಿಂದ ಸೈನ್ ಆಫ್ ಮಾಡಿರ್ಬೇಕು. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ರುದ್ರ ರುದ್ರ ರುದ್ರ, ಇದು ಹೇಗಾಯ್ತು? ನಿಮ್ಗನಿಸಿತ್ತು ನಾನ್ ಮೂರ್ಛಿತನಾದೆ, ಆದ್ರೆ ನಾನ್ ಬೇಕಂತ್ಲೇ ಹಾಗೆ ನಾಟಕ ಮಾಡ್ತಿದ್ದೆ. ನಾನ್ ಯಾವಾಗ್ನಿಂದ ಎಚ್ಚೆತ್ತಿದ್ದೆ, ಆದ್ರೆ ಹಗ್ಗ ತೆರೆಯಲು ವೇಟ್ ಮಾಡ್ತಿದ್ದೆ. ಮಾಡಿದ್ದೆಲ್ಲ ಕೆಟ್ಟದಾಯ್ತು, ರುದ್ರನನ್ನು ಫ್ಲೈಯಿಂಗ್ ಪಿಗ್ಮಿಕ್ಸ್ ಕವರ್ ಮಾಡಿದ್ದಾರೆ. ರುದ್ರ ಬೇಕಾದ್ರೆ ಒಂದೇ ಕ್ಷಣದಲ್ಲಿ ಎಲ್ಲರಿಗೂ ಮಲಗಿಸಬಹುದು, ಆದ್ರೆ ನನ್ಗೆ ಗೊತ್ತಿದೆ ಅವನು ಪಿಗ್ಮಿಕ್ಸ್ ಗೆ ಹಾನಿ ಮಾಡು ಬಯಸುವುದಿಲ್ಲ. ನೀವು ಕಿಂಗ್ ನ ಜಾಗ ತಗೊಳ್ಳೋದು ಅಸಾಧ್ಯ. ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಕಿಂಗ್ ನಲ್ಲಿ ಕ್ಷಮೆ ಬೇಡಬೇಕು, ಅಂದ್ರೆ ನಾನು ನಿಮ್ಮನ್ನು ಹೋಗ್ಲು ಬಿಡ್ತೀನಿ. ನೀನ್ನ ಹೋಗ್ಲಿಕ್ಕೆ ಬಿಡ್ತೀಯ? ದಿನದಲ್ಲಿ ಕನಸು ನೋಡೋದು ಬಿಟ್ಟು ಬಿಡು ರುದ್ರ. ಇವನೇನ್ ಮಾಡ್ತಿದ್ದಾನಪ್ಪ? ಇವತ್ತು ರುದ್ರನ ದಿ ಎಂಡ್. ರುದ್ರ, ಈಗ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ, ನನ್ನಲ್ಲಿ ಕ್ಷಮೆ ಕೇಳು ಅಂದ್ರೆ ನಾನ್ ನಿನ್ನನ್ನು ಹೋಗ್ಲಿಕ್ಕೆ ಬಿಡ್ತೇನೆ. ಬಿಡು ಬಿಡು ನನ್ನ. ಆ ಹುಡುಗನನ್ನ ಹಿಡಿಬೇಕು, ನನ್ನನ್ನಲ್ಲ. ನಕ್ಲಿ ಕಿಂಗ್, ನಿಮ್ಗೆ ಹಾನಿ ಮಾಡೋ ಬಯಕೆ ನನ್ಗೆ ಸ್ವಲ್ಪವೂ ಇಲ್ಲ. ನಿನ್ನ ನ್ಯಾಯ ಈಗ ಅಸಲಿ ಕಿಂಗ್ ಮಾಡುವರು. ಸಾರಿ ಕಿಂಗ್, ನಮ್ಮನ್ನು ಕ್ಷಮಿಸಿಬಿಡಿ. ಓನ ಪೋನ, ನೀವ್ಯಾರೂ ಕ್ಷಮೆಗೆ ಅರ್ಹರಲ್ಲ. ನೀವು ಮೂವರಿಗೆ ನಾನು 5 ವರ್ಷ ಶಿಕ್ಷೆ ಕೊಡ್ತಾ ಇದ್ದೀನಿ.
ಕರ್ಕೊಂಡು ಹೋಗಿ ಇವರನ್ನ ಮತ್ತೆ ಜೈಲಲ್ಲಿ ಹಾಕಿ. ರುದ್ರ ಮೈ ಫ್ರೆಂಡ್, ನಿನಗೆ ತುಂಬಾ ತುಂಬಾ ಧನ್ಯವಾದ. ಸರಿ ರುದ್ರ ಇಲ್ಲಿ ಬಂದ ಖುಷಿಯಲ್ಲಿ ಪಾರ್ಟಿ ಮಾಡೋಣ.